Okay, guys, cash budget. Cash budget is a cost management Bangalore University North. But the Bangalore City or management accounting. Okay, na? Question: a manufacturing company is expecting to have 150,000 cash in hand on 1/4/2018 and it required you to prepare a cash budget for 3 months, April to June 2018. The following information is supplied to you. ಏನೇನ್ ಕೊಟ್ಟಿದ್ದಾರೆ ಗೊತ್ತಾ ನಮ್ಗೆ? ಸೇಲ್ಸ್, ಪರ್ಚೇಸಸ್, ವೇಜಸ್, ಓವರ್ ಹೆಡ್ಸ್, 4 ಐಟಮ್ ಕೊಟ್ಟಿದ್ದಾರೆ. ಯಾವಾಗ್ಲೂ ಅಷ್ಟೇ, ಸೇಲ್ ಮಾಡಿದ್ರೆ ದುಡ್ಡು ಬರುತ್ತೆ, ಪರ್ಚೇಸ್ ಮಾಡಿದ್ರೆ ದುಡ್ಡು ಹೋಗುತ್ತೆ, ವೇಜಸ್ ಕೊಟ್ರೆ ದುಡ್ಡು ಹೋಗುತ್ತೆ, ಓವರ್ ಹೆಡ್ಸ್ ಅಂದ್ರೆ ಎಕ್ಸ್ಪೆನ್ಸಸ್, ಎಕ್ಸ್ಪೆನ್ಸಸ್ ಕೊಟ್ರೆ ಹೋಗುತ್ತೆ. ಅದಕ್ಕೆ ದುಡ್ಡು ಬರೋದು ಒಂದೇ ಒಂದು, ಯಾವ್ದು? ಸೇಲ್ಸ್. ಇನ್ ಮಿಕ್ಕಿದೆಲ್ಲ ಏನು? ದುಡ್ಡು ಹೋಗುವಂತ, ಕರೆಕ್ಟಾ? ಸೊ ಸೇಲ್ಸ್ ಮಾತ್ರ ರೆಸಿಟ್, ಇನ್ ಮಿಕ್ಕಿದ್ದು ಪರ್ಚೇಸಸ್, ವೇಜಸ್, ಓವರ್ ಹೆಡ್ಸ್ ಎಲ್ಲ ಪೇಮೆಂಟ್, ಕರೆಕ್ಟಾ? ಅವನು ಯಾವ್ಯಾವ ತಿಂಗಳು ಕೊಟ್ಟಿದ್ದಾನೆ? ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, 5 ತಿಂಗಳು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಇನ್ಫಾರ್ಮೇಶನ್ ಬೇರೆ, ಅದರ್ ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದಾನೆ? ಪೀರಿಯಡ್ ಆಫ್ ಕ್ರೆಡಿಟ್ ಅಲೌಡ್ ಬೈ ಸಪ್ಲೈಯರ್ ಇಸ್ 2 ಮಂತ್ಸ್. ಸಪ್ಲೈಯರ್ ಅಂದ್ರೆ ಯಾರಪ್ಪ? ಸಪ್ಲೈಯರ್ ಅಂದ್ರೆ ನಾವು ಯಾರ ಹತ್ರ ಪರ್ಚೇಸ್ ಮಾಡ್ತೀವಿ ಅವ್ರು, ಅಂದ್ರೆ ಪರ್ಚೇಸಸ್. ಸಪ್ಲೈಯರ್ ಇಸ್ ನಥಿಂಗ್ ಬಟ್ ಪರ್ಚೇಸಸ್. ಅಂದ್ರೆ ಈ ತಿಂಗಳು ಪರ್ಚೇಸ್ ಮಾಡಿದ್ರೆ ಇನ್ 2 ತಿಂಗಳು ಬಿಟ್ಕೊಂಡು ದುಡ್ಡು ಕೊಡ್ಬೇಕು ನಾವು, ಪೇಮೆಂಟ್ ಮಾಡ್ಬೇಕು, ಹೌದಾ? ಹಾಗಾದ್ರೆ ನಾವು ಫೆಬ್ರವರಿನ ಪರ್ಚೇಸ್ ಮಾಡಿದ್ರೆ ಫೆಬ್ರವರಿ, ಮಾರ್ಚ್ 2 ತಿಂಗಳು ಟೈಮ್ ಕೊಡುತ್ತಾನೆ. ಯಾವಾಗ ಕೊಡ್ಬೇಕಾಗುತ್ತೆ? ಏಪ್ರಿಲ್ ಅಲ್ಲಿ ಕೊಡ್ಬೇಕಾಗುತ್ತೆ. ಆತರ ಎರಡನೇದು, 25% ಆಫ್ ಸೇಲ್ಸ್ ಆರ್ ಫಾರ್ ಕ್ಯಾಶ್ ಅಂಡ್ ಪೀರಿಯಡ್ ಆಫ್ ಕ್ರೆಡಿಟ್ ಅಲೌಡ್ ಟು ಕಸ್ಟಮರ್ ಈಸ್ 1 ಮಂತ್. ನೋಡಿ, ಕಸ್ಟಮರ್ ಅಂದ್ರೆ ಏನಪ್ಪ? ಸೇಲ್ಸ್, ಹೌದು ತಾನೆ? ನಾವು 100 ರೂಪಾಯಿ ಸೇಲ್ ಮಾಡಿದ್ರೆ 25 ರೂಪಾಯಿ ಕ್ಯಾಶ್ ಇವತ್ತೇ ಬರುತ್ತಂತೆ. ಇನ್ 75 ರೂಪಾಯಿ ಯಾವಾಗ ಬರುತ್ತೆ? ನೆಕ್ಸ್ಟ್ ಮಂತ್ ಬರುತ್ತೆ. ಈ ತಿಂಗಳು 25 ಬರುತ್ತೆ, ಇನ್ 75 ಯಾವಾಗ ಬರುತ್ತೆ? ನೆಕ್ಸ್ಟ್ ಮಂತ್ ಬರುತ್ತೆ. ನೆಕ್ಸ್ಟ್, ಡಿಲೇ ಆಫ್ ಪೇಮೆಂಟ್ ಆಫ್ ವೇಜಸ್ ಅಂಡ್ ಓವರ್ ಇಟ್ ಈಸ್ 1 ಮಂತ್. ಅಂದ್ರೆ ವೇಜಸ್ ನ ಈ ತಿಂಗಳು ವೇಜಸ್ ನ ಮುಂದಿನ ತಿಂಗಳು ಕೊಡ್ತೀವಿ, ಮುಂದಿನ ತಿಂಗಳದು ಅದ್ರ ಮುಂದಿನ ತಿಂಗಳು. ಅದೇ ತರ ಎಕ್ಸ್ಪೆನ್ಸಸ್ ಅಷ್ಟೇ, ಯಾವುದೇ ಎಕ್ಸ್ಪೆನ್ಸಸ್ ಆಗಲಿ ಈ ತಿಂಗಳದ್ದು ಯಾವಾಗ ಕೊಡ್ತೀವಿ? ಮುಂದಿನ ತಿಂಗಳದು. ಮುಂದಿನ ತಿಂಗಳದು ಸೊ ಫೆಬ್ರವರಿ ಮಾರ್ಚ್ಗೆ, ಮಾರ್ಚ್ ಏಪ್ರಿಲ್ಗೆ, ಏಪ್ರಿಲ್ಗೆ ಮೇದು, ಮೇದು ಜೂನ್ಗೆ, ಜೂನ್ ಜುಲೈಗೆ, ಈ ತರ ಒಂದೊಂದು ತಿಂಗಳು ಹೋಗ್ತಾ ಇರುತ್ತೆ. ಇನ್ಕಮ್ ಟ್ಯಾಕ್ಸ್ 50,000 ರೂಪಾಯಿ ಯಾವಾಗ ಕೊಡ್ತಾ ಇದೀವಿ ಅಂತ ಜೂನ್ ತಿಂಗಳಲ್ಲಿ ಕೊಡಬೇಕು ಅಂತ ಅನ್ಕೊಂಡು. ಓಕೆನಾ? ಈಗ ನಾವೇನ್ ಮಾಡ್ಬೇಕು? ಕ್ಯಾಶ್ ಬಜೆಟ್ ಪ್ರಿಪೇರ್ ಮಾಡಬೇಕು. ನೋಡಿ, ಕ್ಯಾಶ್ ಬಜೆಟ್ ಅಷ್ಟು ಸಿಂಪಲ್ ಬಜೆಟ್ ಇಡೀ ಯಾವ ಬಜೆಟ್ ಅಲ್ಲೂ ಇಲ್ಲ. ಓಕೆನಾ? ಕ್ಯಾಶ್ ಬಜೆಟ್ ಫಾರ್ ದ ಮಂತ್ ಆಫ್ ಯಾವ್ಯಾವ ತಿಂಗಳು ಮಾಡೋದು? ಮಾರ್ಚ್ ಟು ಏಪ್ರಿಲ್ ಟು ಜೂನ್, ಕರೆಕ್ಟಾ? ಏಪ್ರಿಲ್ ಟು ಜೂನ್ 2018, ಕರೆಕ್ಟ್ ಏನಪ್ಪ? ಕರೆಕ್ಟ್ ಅಲ್ವಾ? ಇದು ಜೂನ್, ಇದು ಮೇ, ಇದು ಏಪ್ರಿಲ್, ಇದು ಏಪ್ರಿಲ್, ಇದು ಮೇ, ಇದು ಜೂನ್. ಇದನ್ನ ಪರ್ಟಿಕ್ಯುಲರ್ಸ್ ಅಂತ ಅನ್ನ. ಓಕೆನಾ? ಈಗ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನಮ್ಮ ಹತ್ರ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಏಪ್ರಿಲ್ ತಿಂಗಳಲ್ಲಿ ಎಷ್ಟಿತ್ತಂತಪ್ಪ? 1,50,000 ರೂಪೀಸ್ ಕ್ಯಾಶ್ ಇತ್ತು ಅಂತ ಹೇಳ್ತಾರೆ, ಕರೆಕ್ಟಾ? ಎಷ್ಟಿದೆಯಂತೆ? 1,50,000 ಕ್ಯಾಶ್ ಇದೆ, ಕರೆಕ್ಟಾ? ಇದೆಯಾ ಇಲ್ವಾ? ಇದೆ ಸರ್. ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು? ನೆಕ್ಸ್ಟ್ ನಾವು ಏನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ರೆಸಿಪ್ಟ್ಸ್ ಯಾವ್ದ್ಯಾವ್ದು, ಅಂದ್ರೆ ದುಡ್ಡು ಬರೋದು ಯಾವ್ದ್ಯಾವ್ದು, ಈ ರೆಸಿಪ್ಟ್ಸ್ ನೆಲ್ಲ ಏನ್ ಮಾಡ್ತೀವಿ? ಆಡ್ ಮಾಡ್ತೀವಿ, ಕರೆಕ್ಟಾ? ಪೇಮೆಂಟ್ಸ್ ಎಲ್ಲ ಏನ್ ಮಾಡ್ತೀವಿ? ಮೈನಸ್ ಮಾಡ್ತೀವಿ. ಎಸ್ ಆರ್ ನೋ? ಎಸ್ ಸರ್. ಈಗ ರೆಸಿಪ್ಟ್ಸ್ ಯಾವ್ದ್ಯಾವ್ದು, ಪೇಮೆಂಟ್ಸ್ ಯಾವ್ದ್ಯಾವ್ದು ನೋಡೋಣ. ಫಸ್ಟ್ ಅವನು ಸೇಲ್ಸ್ ಬಗ್ಗೆ ಹೇಳಿದ್ದಾನೆ. ಸೇಲ್ಸ್ ಅಲ್ಲಿ 2 ತರ ಇದೆ. ಒಂದ್ ಏನಾಗಿದೆಯಪ್ಪ? ಕ್ಯಾಶ್ ಸೇಲ್ಸ್ ಆಗಿದೆ, ಕರೆಕ್ಟಾ? ಇನ್ನೊಂದು ಕ್ರೆಡಿಟ್ ಸೇಲ್ಸ್ ಆಗಿದೆ. ಆ ದುಡ್ಡು ಯಾರಿಂದ ಬರುತ್ತೆ? ಕಸ್ಟಮರ್ಸ್ ಇಂದ ಬರುತ್ತೆ. ಅದನ್ನ ನಾನು ಏನಂತ ಬರೀತೀನಿ? ಕಲೆಕ್ಷನ್ ಫ್ರಮ್ ಕಸ್ಟಮರ್ಸ್ ಅಂತ ಬರೀತೀನಿ. ಏನಂತ ಬರೀತೀನಿ? ಕಲೆಕ್ಷನ್ ಫ್ರಮ್ ಕಸ್ಟಮರ್ಸ್. ದುಡ್ಡು ಕಸ್ಟಮರ್ಸ್ ಇಂದ ಎಷ್ಟು ಬರಬೇಕು ಅಂತ ಹೇಳಿ. ಓಕೆನಾ? ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ಬರುತ್ತೆ ಅಂತ ಹೇಳಿ, ಕ್ಲಿಯರಾ? ಈಗ ನಾವು ಕ್ಯಾಲ್ಕುಲೇಷನ್ ಮಾಡಿ, ಏನಂತ? ಕ್ಯಾಲ್ಕುಲೇಷನ್ ಆಫ್ ಕಲೆಕ್ಷನ್ ಫ್ರಮ್ ಕಸ್ಟಮರ್ಸ್. ಓಕೆನಾ? ಮಾಡ ಮಾಡ. ಇದು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, 5 ತಿಂಗಳದು ಸೇಲ್ಸ್ ಎಸ್ಎಸ್ ಇಲ್ಲಿ ಹೇಳ್ದಪ್ಪ, 28,000.
ಆಮೇಲೆ 30,000 ಆಮೇಲೆ 32,000 34,000 ಆಮೇಲೆ 36,000 ಇಷ್ಟಿದಲ್ವಾ. ಈಗ ಅವನು ಏನ್ ಹೇಳ್ತಾ ಇದ್ದಾನಪ್ಪ, ಮಾರಿರೋ ತಿಂಗಳಲ್ಲೇ 25% ಎರಡನೇ ಅಡ್ಜಸ್ಟ್ಮೆಂಟ್ ಓದಿ, 25% ಆಫ್ ಸೇಲ್ಸ್ ಆರ್ ಫಾರ್ ಕ್ಯಾಶ್. ಕರೆಕ್ಟಾ? ಅಂದ್ರೆ ಯಾವ ತಿಂಗಳಲ್ಲಿ ಮಾರ್ತೀಯೋ ಆ ತಿಂಗಳಲ್ಲೇ 25% ಕ್ಯಾಶ್ ಬರುತ್ತೆ, ಕ್ಯಾಶ್ ಸೇಲ್ಸ್ ಆಗಿದೆ. ನೋಡಿ 28,000 ಅಲ್ಲಿ 25% ಎಷ್ಟಪ್ಪ? 7,000. ಇದು 7,500, ಇದು 8,000, ಇದು 8,500, ಇದೆಷ್ಟಾಗುತ್ತೆ? 9,000. ಕರೆಕ್ಟಾ? ಒಂದ್ಸರಿ ಚೆಕ್ ಮಾಡಿ, ಚೆಕ್ ಮಾಡಬೇಕು. ಆಮೇಲೆ ತಪ್ಪಾಗುತ್ತೆ, 2,000 ಜಾಸ್ತಿ ಆಗ್ತಾ ಇದೆ. ಅಲ್ಲಿಗೆ ಇದು 21,000, ಇದು 22,500, ಇದು 24,000, ಇದು 25,500, ಇದು 25,000. ಕರೆಕ್ಟಾ? 25 26 25 ಇದು 27 ಅನ್ಸುತ್ತೆ, 27 1,500 ಜಾಸ್ತಿ ಆಗ್ತದೆ. ಕರೆಕ್ಟಾ? ಈಗ ಇದು ಕ್ಯಾಶ್ ಸೇಲ್ಸ್ ಬಂತು. ಕರೆಕ್ಟ್ ಅಲ್ಲಪ್ಪ? ಕ್ಯಾಶ್ ಸೇಲ್ಸ್ ನಮಗ್ ಬೇಕಾಗಿರೋದು ಯಾವ ಯಾವ ತಿಂಗಳದಪ್ಪ? ಏಪ್ರಿಲ್ದು, ಮೇದು, ಜೂನ್ ನಮಗ್ ಬೇಕಾಗಿರೋದು ಬರೀ ಈ ಮೂರು ತಿಂಗಳದ ಮಾತ್ರ. ಕರೆಕ್ಟಾ? ಈ ಏಪ್ರಿಲ್ ನಮ್ಗೆ ಎಷ್ಟು ಬಂದಿದ್ಯಪ್ಪ ಕ್ಯಾಶ್ ಸೇಲ್ಸ್? ನಮ್ಗೆ 8,000 ಬಂದಿದೆ. ಮೇ ನಲ್ಲಿ ಎಷ್ಟಪ್ಪ ಬರ್ತಾ ಇದೆ? 8,500. ಜೂನ್ ಅಲ್ಲಿ ಎಷ್ಟಪ್ಪ ಬರ್ತಾ ಇದೆ? ಗೊತ್ತಾಗ್ತಾ ಇದೆಯಾ ಈಗ? ಗೊತ್ತಾಗ್ತಾ ಇದೆ ಇಲ್ವಾ? ಓಕೆ. ಈಗ ಮಿಕ್ಕಿದ್ದನ್ನ ಏನ್ ಹೇಳ್ತಾ ಇದ್ದಾನೆ, ಒಂದು ತಿಂಗಳ ಟೈಮ್ ಕೊಟ್ಟಿದ್ದಾನೆ, ಕೊಟ್ಟಿದ್ದೀವಿ ಕಸ್ಟಮರ್ಸ್ ಗೆ. ಅಂದ್ರೆ ನಮ್ಗೆ ಫೆಬ್ರವರಿ ದುಡ್ಡು ಯಾವಾಗ ಬರುತ್ತಪ್ಪ? ಮಾರ್ಚ್ ಬರುತ್ತೆ. ಮಾರ್ಚ್ ಯಾವಾಗಪ್ಪ ಬರುತ್ತೆ? ಏಪ್ರಿಲ್ ಯಾವಾಗಪ್ಪ ಬರುತ್ತೆ? ಮೇ ಬರುತ್ತೆ. ಮೇ ಯಾವಾಗ ಬರುತ್ತೆ? ಜೂನ್. ಜೂನ್ ಯಾವಾಗ ಬರುತ್ತೆ? ಜುಲೈ. ನಮಗ್ ಬೇಕಾಗಿಲ್ಲ, ಹೌದಾ? ಹಾಗಾದ್ರೆ ಏಪ್ರಿಲ್ ತಿಂಗಳಿನ ಎಷ್ಟು ಬರ್ತಾ ಇದೆ? 22,500. ಮೇ ತಿಂಗಳಲ್ಲಿ ಎಷ್ಟು ಬರ್ತಾ ಇದೆ? ಜೂನ್ ತಿಂಗಳಲ್ಲಿ ಎಷ್ಟು ಬರ್ತಾ ಇದೆ? ಕ್ಲಿಯರ್ ಆಯ್ತಾ? ಆಯ್ತಾ ಇಲ್ವಾ? ಇಲ್ಲ ಕಣ, 24,000. ಏ ಫೆಬ್ರವರಿ ಇದು ಮಾರ್ಚ್ ಗೆ, ಮಾರ್ಚ್ ದು ಏಪ್ರಿಲ್ ಗೆ, ಏಪ್ರಿಲ್ ದು ಮೇ ಗೆ, ಮೇ ದು ಜೂನ್ ಗೆ. ಇದು 25,500. ಓಕೆನಾ? ಇದರ್ಥ ಆಯ್ತಾ ಈಗ? ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಅದಕ್ಕೆ ಫಸ್ಟ್ ಅಡ್ಜಸ್ಟ್ಮೆಂಟ್ ಮುಗಿಯಿತು. ಎರಡನೇ ಅಡ್ಜಸ್ಟ್ಮೆಂಟ್, ಮೊದಲನೇದ ಏನ್ ಹೇಳ್ತಾ ಇದ್ದೇನೆ, ಪೀರಿಯಡ್ ಆಫ್ ಕ್ರೆಡಿಟ್ ಅಲೌಡ್ ಬೈ ಸಪ್ಲೈಯರ್ ಇಸ್ 2 months. ಏನಂತೆ? 2 months. ಹಾಗಾದ್ರೆ ಇದು ಈಗ ಇರಲಿ, ಪರ್ಚೇಸಸ್ ಹಾಕೋಣ. ಎಷ್ಟೆಸ್ಟಿದ್ಯಪ್ಪ ಪರ್ಚೇಸಸ್? 19,200. ಕರೆಕ್ಟಾ? ಆಮೇಲೆ 18,000, ಆಮೇಲೆ 18,400, ಇದು 20,000. ಕರೆಕ್ಟೇನಾ? ಆಮೇಲೆ 20,800. ಕರೆಕ್ಟಾ? ಎಷ್ಟು ತಿಂಗಳಪ್ಪ ಟೈಮ್ ಕೊಟ್ಟಿರೋದು? 2 months. ಅಂದ್ರೆ ಫೆಬ್ರವರಿನಲ್ಲಿ ಏನಾದ್ರು ಪರ್ಚೇಸ್ ಮಾಡಿದ್ರೆ ನಾವು ಯಾವ ತಿಂಗಳಲ್ಲಿ ಕೊಡ್ಬೇಕಾಗುತ್ತೆ? ಏಪ್ರಿಲ್ ತಿಂಗಳಲ್ಲಿ ಕೊಡ್ಬೇಕಾಗುತ್ತೆ. ಕರೆಕ್ಟಾ? ಅದೇ ಮಾರ್ಚ್ ಅಲ್ಲಿ ಮಾಡಿದ್ರೆ ಮೇ ನಲ್ಲಿ ಕೊಡ್ಬೇಕಾಗುತ್ತೆ. ಅದೇ ಏಪ್ರಿಲ್ ಅಲ್ಲಿ ಮಾಡಿದ್ರೆ ಜೂನ್ ಅಲ್ಲಿ ಕೊಡ್ಬೇಕಾಗುತ್ತೆ. ಕರೆಕ್ಟಾ? ಎಸ್ ಆರ್ ನೋ? ಸೊ ಅಲ್ಲಿಗೆ ಫೆಬ್ರವರಿದು ಏಪ್ರಿಲ್ಗೆ, ಮೇ ಮಾರ್ಚ್ದು ಮೇಗೆ, ಏಪ್ರಿಲ್ದು ಜೂನ್ಗೆ. ಅಲ್ಲಿಗೆ ಪೇಮೆಂಟ್ ಟು ಸಪ್ಲೈಯರ್ಸ್ ಯಾವ ತಪ್ಪ ಕೊಡೋದು ಸಪ್ಲೈಯರ್ಸ್ಗೆ? ಎಷ್ಟೆಷ್ಟು ಕೊಡ್ತೀವಪ್ಪ? 19,200, 18,000, ಮತ್ತೆ 18,400. ಕ್ಲಿಯರಾ? ಅಲ್ಲಿಗೆ ಪರ್ಚೇಸಸ್ ಮುಗಿಬೇಕು. ಇನ್ ವೇಜಸ್ ಮತ್ತೆ ಓವರ್ ಹೆಡ್ಸ್ ಏನ್ ಹೇಳ್ತಾ ಇದ್ದಾನೆ, ಒಂದ್ ತಿಂಗಳು ಲೇಟ್ ಆಗಿ ಕೊಡ್ತೀವಿ. ಅಂದ್ರೆ ಈ ತಿಂಗಳದು ಮುಂದಿನ ತಿಂಗಳಿಗೆ, ಮುಂದಿನ ತಿಂಗಳದು ಅದ್ರ ಮುಂದೆ. ಹಾಗಾದ್ರೆ ವೇಜಸ್ ಎಷ್ಟೆಸ್ಟಿದ್ಯಪ್ಪ? ವೇಜಸ್ 6,400, 7,200 and 8,000. ಕರೆಕ್ಟ್ ಏನಪ್ಪ? ಕರೆಕ್ಟಾ? ಈಗ ನೋಡಿ, ಫೆಬ್ರವರಿ ಯಾವಾಗ ಕೊಡ್ತೀವಿ? ಮಾರ್ಚ್ಗೆ. ಮಾರ್ಚ್ದು ಏಪ್ರಿಲ್ ಹೇಳ್ಬೇಕು.
ಏಪ್ರಿಲ್ ದು ಮೇ ಮೇ ದು ಜೂನ್ ಅಲ್ಲಿ ನಾವು ಯಾವ್ಯಾವ ತಿಂಗಳು ತಗೋಬೇಕಾಗಿರೋದು ಏಪ್ರಿಲ್ ಮೇ ಜೂನ್ ಕರೆಕ್ಟಾ ಹಾಗಾದ್ರೆ ವೇಜಸ್ 6,400 and 7,200 ಕ್ಲಿಯರ್ ಇನ್ ಓವರ್ ಹೆಡ್ಸ್ ಇದೆ ಓವರ್ ಹೆಡ್ಸ್ ಎಸ್ ಎಸ್ ಇದೆ 3,400 3,800 4,000 4,400 and 4,600 ಕರೆಕ್ಟಾ ಫೆಬ್ರವರಿ ಮಾರ್ಚ್ ಮಾರ್ಚ್ ಏಪ್ರಿಲ್ ಮೇ ದು ಜೂನ್ ನಾವು ಯಾವ್ಯಾವ ತಿಂಗಳು ಮಾಡ್ತಾ ಇರೋದು ಏಪ್ರಿಲ್ ಮೇ ಜೂನ್ ಕರೆಕ್ಟಾ ಓವರ್ ಹೆಡ್ಸ್ ಕರೆಕ್ಟಾ 3,800 4,000 and 4,400 ಟ್ಯಾಕ್ಸ್ ಯಾವ ತಿಂಗಳಲ್ಲಿ ಕೊಡ್ತಾ ಇದೀವಿ ಅಂತ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಜೂನ್ ತಿಂಗಳಲ್ಲಿ ಹಾಕೊಳ್ಳಿ ಎಷ್ಟಿದೆ 50,000 ಇದೆ ಕರೆಕ್ಟಾ ಅಷ್ಟೇನಾ ಮುಗಿತಾ ಮುಗೀತು ಪ್ರಾಬ್ಲಮ್ ಮುಗೀತು ಆನ್ಸರ್ ಬರುತ್ತೆ ಈಗ ಏನ್ ಮಾಡಬೇಕು ನಾವು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಒಂದೊಂದನ್ನೇ ಟೋಟಲ್ ಮಾಡಬೇಕು ಏನೋ ಒಂದೊಂದೇ ಟೋಟಲ್ ಮಾಡಬೇಕು ಫಸ್ಟ್ ಏಪ್ರಿಲ್ ಮಾಡ ಏಪ್ರಿಲ್ ಟೋಟಲ್ ಮಾಡಿದ್ರೆ 510 ಒನ್ ಕ್ಯಾರೀಸ್ 1,80,500 ಕರೆಕ್ಟಾ ಎಕ್ಸ್ಪೆನ್ಸಸ್ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 10, 19, 29 ಕರೆಕ್ಟಾ ಇದನ್ನ ಎ ಅಂತ ಕರೆಯೋಣ ಇದನ್ನ ಬಿ ಅಂತ ಕರೆಯೋಣ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ನೋಡಿ ಏಪ್ರಿಲ್ ತಿಂಗಳಲ್ಲಿ ಒಟ್ಟು ದುಡ್ಡು ನಮಗೆ 180,500 ಬರಬೇಕು ಎಷ್ಟು ಪೇಮೆಂಟ್ ಮಾಡಬೇಕು 29,000 ಮಾಡಬೇಕು ಪೇಮೆಂಟ್ ಮಾಡುತ್ತೆ ನಮ್ಮ ಹತ್ರ ಇನ್ನೆಷ್ಟು ಕ್ಯಾಶ್ ಉಳಿಯುತ್ತೆ ಎಷ್ಟು ಉಳಿಯುತ್ತೆ 1,51,500 ಉಳಿಯುತ್ತೆ ಇದು ಏಪ್ರಿಲ್ ತಿಂಗಳಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಏಪ್ರಿಲ್ ಬ್ಯಾಲೆನ್ಸ್ ಮೇಗ್ ಏನಾಗುತ್ತಪ್ಪ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ ಕರೆಕ್ಟಾ ಎಸ್ ಆರ್ ನೋ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಏಪ್ರಿಲ್ ಬಿಕಮ್ಸ್ ಓಪನಿಂಗ್ ಬ್ಯಾಲೆನ್ಸ್ ಫಾರ್ ಮೇ ಸೊ ಹಾಗಾದ್ರೆ ಫಸ್ಟ್ ಇದನ್ನ ಟೋಟಲ್ ಮಾಡ ಈಗ 12, 14 ಒನ್ ಕ್ಯಾರೀಸ್ 8,184,000 ಇದನ್ನ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 28,400 ಬರುತ್ತೆ ಈಗ 1,84,000 ಹೋದ್ರೆ 1,305 ಎಷ್ಟು ಬರ್ತಾ ಇದೆ 1,55,600 ಸಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಮೇ ಬಿಕಮ್ಸ್ ದ ಓಪನಿಂಗ್ ಬ್ಯಾಲೆನ್ಸ್ ಫಾರ್ ಜೂನ್ ಕರೆಕ್ಟಾ 1,90,100 ಇದನ್ನ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 5,12,28,80,000 ಬರ್ತಾ ಇದೆ ಕರೆಕ್ಟಾ ಈಗ 1,90,100 - 80,000 110,100 ಸರ್ ಆನ್ಸರ್ ಇಷ್ಟೇ ಸರ್ ಇಷ್ಟು ಮಾಡಿದ್ರೆ 10 marks 12 marks 15 marks ಬರುತ್ತೆ ಓಕೆನಾ ಈಸಿ ಇದೆಯಾ ಇಲ್ವಾ ಸೊ ಈ ಇನ್ನೊಂದ್ಸರಿ ಹೇಳ್ಕೊಡು ಅಂದ್ರೆ ಬೇಕಾದ್ರೆ ಹೇಳ್ಕೊಡ್ಬೇಕಾ ಬೇಡ ಸರ್ ಬೇಡ ಅಲ್ವಾ